Hi friends, welcome to my channel. ಹೇಗಿದ್ದೀರ ಎಲ್ಲರೂ? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾವೆಲ್ಲರೂ ದೋಸೆಗೆ ಆಲೂಗಡ್ಡೆ ಪಲ್ಯವನ್ನು ಮಾಡಿರ್ತೀವಿ. ಕೆಲವಾಗ ಅದು ಸ್ವಲ್ಪ ಉಳಿದೋಗ್ಬಿಟ್ಟಿರತ್ತೆ. ಹಾಗಾದರೆ ಅದನ್ನು ಏನು ಮಾಡ್ತೀರಾ? ಇನ್ಮೇಲೆ ಆ ರೀತಿಯಾಗಿ ಉಳಿದಿರ್ತಕ್ಕಂಥ ಆಲೂಗಡ್ಡೆ ಪಲ್ಯವನ್ನು ಈ ರೀತಿಯಾಗಿ ಆಲೂ ಟಿಕ್ಕಿ ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಕಾಫಿ ಜೊತೆ ಇದೊಂದಿದ್ದರೆ ಸಾಕು. ನೋಡಿ, ಇಲ್ಲಿ ನಾನು 1 ಕಪ್ಪಷ್ಟು ಉಳಿದಿರ್ತಕ್ಕಂಥ ಆಲೂಗಡ್ಡೆ ಪಲ್ಯವನ್ನು ತಗೊಳ್ತಾ ಇದ್ದೀನಿ. ಆಲೂಗಡ್ಡೆ ಏನಾದರೂ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಸ್ವಲ್ಪ ಅದನ್ನು ಸಣ್ಣದಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀರನ್ನು ಸೇರ್ಸೋಕ್ಕೆ ಹೋಗಬೇಡಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ರವೆ ಕೂಡ ಸೇರಿಸೋದು ಅಗತ್ಯ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ¼ ಟೀಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಪಲ್ಯೆಯಲ್ಲಿ ಆಲ್ರೆಡಿ ನಾವು ಉಪ್ಪನ್ನು ಹಾಕಿರೋದ್ರಿಂದ ಮತ್ತೆ ಜಾಸ್ತಿ ಉಪ್ಪು ಹಾಕಿದರೆ ತುಂಬ ಉಪ್ಪಾಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕೈಯಲ್ಲಿ ಮೆತ್ತಗೆ ಕಲಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ, ನೀರು ಸೇರಿಸ್ಬೇಡಿ. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಈ ರೀತಿಯಾಗಿ ಚೆನ್ನಾಗಿ ಕಲಸ್ಕೋಬೇಕು. ಇಷ್ಟ ಇದಕ್ಕೆ, ಇನ್ನೇನು ನೀವು ಆ್ಯಡ್ ಮಾಡೋದೇ ಬೇಡ. ಯಾಕೆಂದರೆ ನಾವು ಆಲ್ರೆಡಿ ಇದಕ್ಕೆ ಬಟಾಣಿ, ಈರುಳ್ಳಿ ಎಲ್ಲನೂ ಹಾಕಿರೋದ್ರಿಂದ ನಾವು ಮತ್ತೆ ಏನೂ ಇದಕ್ಕೆ ಸೇರಿಸೋದು ಅಗತ್ಯ ಇರೋದಿಲ್ಲ. ತುಂಬಾ ಈಸಿ, 2 ನಿಮಿಷದಲ್ಲಿ ಆಗೋಗ್ಬಿಡತ್ತೆ. ನಾನಿಲ್ಲಿ ಒಂದು ಸಪ್ರೇಟ್ ಬೌಲ್ಗೆ 1 ಟೇಬಲ್ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊತಾ ಇದ್ದೀನಿ. ಹಾಗೆ 1 ¼ ಕಪ್ಪಷ್ಟು ನೀರು ಹಾಕ್ಕೊಂಡು ಏನು ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಸಣ್ಣದಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಈ ರೀತಿ ಫ್ಲ್ಯಾಟ್ ಮಾಡಿಕೊಂಡು ಇದನ್ನು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿರೋ ನೀರಿಗೆ ಈ ರೀತಿಯಾಗಿ ಡಿಪ್ ಮಾಡಿ ಎರಡೂ ಸೈಡು ಡಿಪ್ ಮಾಡಬೇಕು. ಹಾಗೆಯೇ ಒಂದು ಸಪ್ರೇಟ್ ಪ್ಲೇಟಲ್ಲಿ ಬ್ರೆಡ್ ಕ್ರಮ್ಸ್ನ ಇಟ್ಕೊಂಡು ಈ ರೀತಿಯಾಗಿ ಎರಡೂ ಕಡೆ ಚೆನ್ನಾಗಿ ಕೋಟ್ ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಟಿಕ್ಕಾ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೀರು ಕಾರ್ನ್ಫ್ಲೋರ್ ಯೂಸ್ ಮಾಡಿರೋದ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಾಗತ್ತೆ. ಟಿಕ್ಕಿ ಫ್ರೈ ಮಾಡಬೇಕಾದ್ರೆ ಬಿಡಿ ಬಿಡಿ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ರೆಡಿ ಮಾಡಿಕೊಂಡು ನಾನು ಪ್ಯಾನ್ಗೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಬಿಸಿಯಾದ ನಂತರ ಈ ರೀತಿಯಾಗಿ ಒಂದೊಂದೇ ಆಲೂ ಟಿಕ್ಕಿ ಫ್ರೈ ಮಾಡಲಿಕ್ಕೆ ಇಡೋಣ. ಆಲೂಗಡ್ಡೆ ಪಲ್ಯ ಆಲ್ರೆಡಿ ಬೆಂದಿರೋದ್ರಿಂದ ಇಲ್ಲಿ ತುಂಬ ಹೊತ್ತು ಬೇಯಿಸೋದೇನು ಬೇಡ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ಇದನ್ನು ಮಾಡ್ಕೋಬೋದು, ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೋದು. ಎಷ್ಟು ಈಸಿ ಅಂದರೆ 2 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಉಳಿದಿರ್ತಕ್ಕಂಥ ಪಲ್ಯನ ಈ ರೀತಿಯಾಗಿ ನಾವು ಸಂಜೆಗೆ ಸೂಪರ್ ಆಗಿರೋ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು. ಎರಡೂ ಕಡೆ ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕು. ಅದರಿಂದ ಇದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಇಲ್ಲ ಅಂದರೆ ಸ್ವಲ್ಪ ಮೆತ್ತಗಿರುತ್ತೆ. ಮಕ್ಕಳಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಾವು ಕೂಡ ಕಾಫಿ ಜೊತೆ ಸಂಜೆ ಸ್ನ್ಯಾಕ್ಸಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಪಲ್ಯ ಕೂಡ ವೇಸ್ಟ್ ಆಗೋದಿಲ್ಲ. ಈ ರೀತಿಯಾಗಿ ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಮಾಡಿಕೊಂಡು ನಾವು ಪಲ್ಯನ ಖಾಲಿ ಮಾಡ್ಬೋದು. ನೋಡಿ, ಎರಡೂ ಕಡೆ ಈ ರೀತಿ ಚೆನ್ನಾಗಿ ರೋಸ್ಟ್ ಆಗಿದೆ, ಹಾಗಾಗಿ ಇದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇಷ್ಟ ಆದರೆ ಸಾಕು, ಇದನ್ನು ನಾವು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಇದನ್ನೇ ಚಾಟ್ ರೀತಿನಲ್ಲೂ ಮಾಡ್ಕೋಬೋದು. ಪುದೀನ ಚಟ್ನಿ ಹಾಗೆ ಸ್ವೀಟ್ ಚಟ್ನಿ ಹಾಗೆ ಮಸಾಲೆಗಳನ್ನು ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಆಲೂ ಟಿಕ್ಕಿ ರೆಡಿಯಾಗಿದೆ. ತುಂಬಾ ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟಿಯಾಗಿದೆ, ಹಾಗೆ ಮಾಡಲಿಕ್ಕೂ ಕೂಡ ತುಂಬಾ ಈಸಿ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಈಸಿ ರೆಸಿಪಿ ಜೊತೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.